ಸ್ಟೂಡೆಂಟ್ಸ್ ಬಿಕಾಂ ಸಿಕ್ಸ್ ಸೆಮಿಸ್ಟರ್ ಗೆ IFRS ಅನ್ನೋ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ಯೂನಿಟ್ ಅಲ್ಲಿ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಓಕೆನಾ ಮಾಡ್ಯೂಲ್ ಅಲ್ಲಿ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಸ್ ಪರ್ INDAS ಅಂತ ಇದೆ. ಅಂದ್ರೆ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಯಾವ್ದು? ನಮ್ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಮಾಡೋದು ಅಂತ ಗೊತ್ತಿದೆ, ಯಾಕೆಂದ್ರೆ ಅದನ್ನ ಫೋರ್ ಸೆಮಿಸ್ಟರ್ ಕಲ್ತಿರ್ತೀವಿ, ಮರ್ತೋಗಿರ್ತೀವಿ. ಇನ್ನೊಂದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ನಾವು ಹೇಳ್ತೀವಿ. ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ SOFP ಅಂತ ಕರಿತೀವಿ. ಈಗ ನಾನು ಒಂದು ಪ್ರೊಫಾರ್ಮಾ ಹೇಳ್ಕೊಡ್ತೀನಿ. ಆ ಪ್ರೊಫಾರ್ಮಾ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ನಮಗೆ ಮಿನಿಮಮ್ ಒಂದು 7 to 6 ಮಾರ್ಕ್ಸ್, ಇಲ್ಲ 5 ಮಾರ್ಕ್ಸ್ ಬರುತ್ತೆ, ಇಲ್ಲ 7 ಮಾರ್ಕ್ಸ್ ಬರುತ್ತೆ, ಇಲ್ಲ 5 ಇಲ್ಲ 7 ಗ್ಯಾರಂಟಿ ಮಾರ್ಕ್ಸ್. ಸೊ ಇದನ್ನ ನಾವು ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂದ್ರೆ ಇದು ಆಸ್ ಪರ್ ಸ್ಕೆಡ್ಯೂಲ್ 3 ಏನಿದು, ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಅಲ್ಲಿ ನಾವು ಮಾಡ್ತೀವಿ. ಓಕೆನಾ, ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಆಫ್ 2013 ಅಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ ಇಯರ್ ಎಂಡೆಡ್ ಅಲ್ಲಿ ನಾವು ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ನಮ್ಗೆ ಪ್ರೊಫಾರ್ಮಾ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಸ್ ನೋಟ್ ನಂಬರ್, ಓಕೆನಾ, ಏನದು ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಂಡ್ ಅಮೌಂಟ್ ಕಾಲಂ ಬರುತ್ತೆ. ಇದರಲ್ಲಿ ಮೊದಲನೇ ಇನ್ಕಮ್ಸ್ ಯಾವ್ದಾವ್ ನೋಡಿ, ನಮ್ಗೆ ಎರಡು ತರ ಇನ್ಕಮ್ ಬರುತ್ತೆ. ಮೊದಲನೇದು ಎ ರೆವಿನ್ಯೂ ಫ್ರಮ್ ಆಪರೇಷನ್, ಏನಿದು ರೆವಿನ್ಯೂ ಫ್ರಮ್ ಆಪರೇಷನ್. ಎರಡನೇದು ಅದರ್ ಇನ್ಕಮ್ಸ್, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂಡ್ ಅದರ್ ಇನ್ಕಮ್ಸ್. ಈ ಎರಡನ್ನು ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ, ಅದನ್ನ ಎ ಅಂತ ಕರೆಯೋಣ. ಎರಡನೇದು ಎಕ್ಸ್ಪೆನ್ಸಸ್, ಏನೇನ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದು ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಏನಿದು ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಎರಡನೇದು ಪರ್ಚೇಸಸ್. ನೋಡಿ ಇಲ್ಲಿ ಪರ್ಚೇಸಸ್ ಅಂದ್ರೆ ಏನೇನ್ ಆಗಿರ್ಬೋದು ಅಂದ್ರೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಆಗಿರ್ಬಹುದು, ಪರ್ಚೇಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬಹುದು, ಪರ್ಚೇಸಸ್ ಆಫ್ ಫಿನಿಶ್ ಗೂಡ್ಸ್ ಆದ್ರೂ ಆಗಿರ್ಬೋದು. ಮೂರನೇದು ಚೇಂಜಸ್ ಇನ್ ಇನ್ವೆಂಟ್ರಿ, ಏನಿದು ಚೇಂಜಸ್ ಇನ್ ಇನ್ವೆಂಟ್ರಿ. ಅಂದ್ರೆ ಇನ್ವೆಂಟ್ರಿ ಚೇಂಜಸ್ ಹೆಂಗಾಗುತ್ತೆ, ಇನ್ವೆಂಟ್ರಿ ಅಂದ್ರೆ ಓಪನಿಂಗ್ ಸ್ಟಾಕ್, ಇನ್ವೆಂಟ್ರಿ ಅಂದ್ರೆ ಏನು ಸ್ಟಾಕ್. ಸ್ಟಾಕ್ ಮೂರ್ ತರ ಬರುತ್ತೆ, ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. ಇವು ಮೂರು ಸೇರಿ ನಮ್ಗೆ ಇನ್ವೆಂಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಆ ಚೇಂಜ್ ಏನಿದೆ, ಆ ಡಿಫರೆನ್ಸ್ ಏನಿದೆ ಅದನ್ನ ಹಾಕೊಳ್ತೀವಿ, ಅದನ್ನ ನಾನು ನೋಟ್ ಅಲ್ಲಿ ತೋರಿಸ್ತೀವಿ. ಓಕೆನಾ, ಇದು ಮೂರನೇದು. ನಾಲ್ಕನೇದು ಎಂಪ್ಲಾಯಿ ಬೆನಿಫಿಟ್, ಏನಿದು ಎಂಪ್ಲಾಯಿ ಬೆನಿಫಿಟ್. ಎಂಪ್ಲಾಯಿಗೆ ಏನೇನ್ ಬೆನಿಫಿಟ್ಸ್ ಕೊಡ್ತಾ ಇದೀವಿ, ವೇಜಸ್ ಕೊಡ್ತಾ ಇದೀವಾ, ಸ್ಯಾಲ್ರಿ ಕೊಡ್ತಾ ಇದೀವಾ, ಬೋನಸ್ ಕೊಡ್ತಾ ಇದೀವಾ, ಕಮಿಷನ್ ಕೊಡ್ತಾ ಇದೀವಾ, ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇದೀವಾ, ESI ಕೊಡ್ತಾ ಇದೀವಾ, ಏನೇನ್ ಕೊಡ್ತಾ ಇದೀವಿ ಅದನ್ನೆಲ್ಲ ಹಾಕೊಡ್ಬೇಕಾಗುತ್ತೆ. ಓಕೆನಾ, ಇದಾದ್ಮೇಲಿಂದ ನೆಕ್ಸ್ಟ್ ಬಂದು ಫೈನಾನ್ಸಿಂಗ್ ಕಾಸ್ಟ್. ಫೈನಾನ್ಸಿಂಗ್ ಕಾಸ್ಟ್ ಅಂದ್ರೆ ಏನು, ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳಿದ್ರೆ ಓಕೆನಾ, ನಾವು ಫೈನಾನ್ಸ್ ಏನಾದ್ರೂ ಯಾರತ್ರ ಆದ್ರೂ ತಗೊಂಡಿದ್ರೆ, ಸಾಲ ತಗೊಂಡಿದ್ರೆ ಅದಕ್ಕೆ ಕೊಡುವಂತ ಇಂಟ್ರೆಸ್ಟ್ ಅನ್ನ ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಅದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಗಿರ್ಬೋದು, ಇವೆರಡೇ ಬರೋದು ಫೈನಾನ್ಸಿಂಗ್ ಕಾಸ್ಟ್. ಓಕೆನಾ, ಇದು ಕೂಡ ನಮ್ಗೆ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇ ಆದ್ಮೇಲಿಂದ ಎಫ್. ಎಫ್ ಏನಪ್ಪ ಅಂದ್ರೆ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್, ಏನಿದು ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್.
ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಮಾಡ್ತೀವಿ? ಪ್ಲಾಂಟ್, ಮೆಷಿನರಿ, ಹೌದಾ, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಫಿಕ್ಸ್ಚರ್ಸ್, ವೆಹಿಕಲ್ಸ್, ಕಂಪ್ಯೂಟರ್ಸ್, ಇದ್ರ ಮೇಲೆ. ಅಂದ್ರೆ ಇವೆಲ್ಲ ಎಂತ ಅಸೆಟ್ಸ್? ಟ್ಯಾಂಗಿಬಲ್ ಅಸೆಟ್ಸ್, ನಾವು ಕಣ್ಣಾರೆ ನೋಡಬಹುದು, ಮುಟ್ಟಬಹುದು. ಅಮಾರ್ಟೈಸೇಷನ್ ಅಂದ್ರೆ ಯಾವ್ದು? ಯಾವ ಅಸೆಟ್ಸ್ ನಮ್ ಕಣ್ಣು ಮುಂದೆ ಕಾಣಿಸೋದಿಲ್ಲ, ಮುಟ್ಟಕ್ ಆಗಲ್ಲ, ಹೌದಾ? ಅಂತವೆಲ್ಲ ಎಂತದ್ದು? ಇಂಟ್ಯಾಂಜಿಬಲ್ ಅಸೆಟ್ಸ್. ಆ ಇಂಟ್ಯಾಂಜಿಬಲ್ ಅಸೆಟ್ಸ್ ಬೆಲೆ ಕಡಿಮೆ ಆಗಿದ್ರೆ ಅದನ್ನ ಅಮಾರ್ಟೈಸೇಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಹಾಕ್ಬೇಕು, OS ಅಂತ ಹೇಳ್ತೀವಿ, ಹೌದಾ? OS ಹಾಕ್ಸಿದ್ರೆ ಒಂದ್ 5 ವರ್ಷನ 10 ವರ್ಷನ ಅದಕ್ಕೂ ಒಂದು ವ್ಯಾಲಿಡಿಟಿ ಇರುತ್ತೆ, ಆಮೇಲಿಂದ ಎಕ್ಸ್ಪೈರಿ ಆಗ್ಬಿಡುತ್ತೆ. ನಾವು ಹೊಸ ಆಪರೇಟಿಂಗ್ ಸಾಫ್ಟ್ವೇರ್ ಒಂದು 10,000-15,000 ಕೊಟ್ಟು ಹಾಕ್ಸ್ಕೋಬೇಕಾಗುತ್ತೆ, ಹೌದಾ? ಇದು ಆಂಟಿವೈರಸ್ ಸಾಫ್ಟ್ವೇರ್ ಹಾಕ್ತೀವಿ, ಆಂಟಿವೈರಸ್ ಸಾಫ್ಟ್ವೇರ್ ಹಾಕಿದಾಗ ಅದು 1 ವರ್ಷಕ್ಕೆ ಮಾತ್ರ ಬರುತ್ತೆ, 1 ವರ್ಷಕ್ಕೆ 1,000 ರೂಪಾಯಿ ಕೊಡಬೇಕಾಗುತ್ತೆ. 1 ವರ್ಷಕ್ಕೆ ಅದ್ ಯೂಸ್ ಮಾಡಿದ್ರೆ ಅದ್ಮೇಲೆ ಏನಾಗುತ್ತೆ? 0 ಆಗ್ಬಿಡುತ್ತೆ. ಒಂದೊಂದ್ಸರಿ 5 ವರ್ಷಕ್ಕೆ ತಗೊಂಡಿರ್ತೀವಿ, ಪ್ರತಿ ವರ್ಷಕ್ಕೂ 5 ವರ್ಷಕ್ಕೆ 5,000 ಕೊಟ್ಟಿರ್ತೀವಿ, ಪ್ರತಿ ವರ್ಷ ಅದ್ರ ಮೇಲೆ ಎಷ್ಟು ಕಡಿಮೆ ಆಗ್ತಾ ಇರುತ್ತೆ? 1,000 ಕಡಿಮೆ ಆಗ್ತಾ ಇರುತ್ತೆ, ಕರೆಕ್ಟಾ? ಅದನ್ನ ಏನಂತ ಹೇಳ್ತೀವಿ? ಅಮಾರ್ಟೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ EF. ಎಫ್ ಯಾವ್ದು ಅಂದ್ರೆ ಅದರ್ ಎಕ್ಸ್ಪೆನ್ಸಸ್. ಏನಿದು ಅದರ್ ಎಕ್ಸ್ಪೆನ್ಸಸ್? ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಏನ್ ಬರುತ್ತೆ? ಟೋಟಲ್ ಎಕ್ಸ್ಪೆನ್ಸಸ್. ಇದನ್ನ ಏನಂತ ಹೇಳ್ತೀವಿ? ಬಿ ಅಂತ ಹೇಳ್ತೀವಿ. ಈ ಟೋಟಲ್ ಇನ್ಕಮ್ಸ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಬರೋದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, A-B ಅಂತ ಕರೀತೀವಿ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ? ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ. ಮೈನಸ್ ಮಾಡದ್ಮೇಲೆ ಬರ್ತಕ್ಕಂಥದ್ದನ್ನ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರೀತೀವಿ. ಏನಂತ ಹೇಳ್ತೀವಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ನೋಡಿ, ಇಷ್ಟು ಮಾಡಿದ್ರೆ, ಇಷ್ಟು ಪ್ರಫಾರ್ಮೆಂಟ್ ಕಲ್ತ್ಕೊಂಡ್ರೆ ನಮ್ಗೆ 5-7 marks ಬರುತ್ತೆ. ಅರ್ಥ ಆಯ್ತಾ? ಒಂದು ಪ್ರಾಬ್ಲಮ್ ಮಾಡೋಣ. ಫಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ, ತೆಗೀರಿ.